ವೀಕ್ಷಕರೇ, ದೈಜಿವರ್ಡ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು. ದೇವಸ್ಥಾನಗಳಲ್ಲಿ, ಸಾರ್ವಜನಿಕ ಸ್ಥಳಗಳಲ್ಲಿ ಹಾಗೆ ಮನೆಗಳಲ್ಲಿ ಗಣಪತಿ ವಿಗ್ರಹವನ್ನ ನಾವು ನೋಡಬಹುದು. ಇಂತಹ ಸುಂದರವಾದ ಗಣಪತಿ ವಿಗ್ರಹ ತಯಾರು ಮಾಡುವುದು ಅದು ಒಳ್ಳೆಯ ಕಲಾಕಾರನಿಂದ ಮಾತ್ರ ಸಾಧ್ಯ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ಒಬ್ಬರು ಪ್ರಸಿದ್ಧ ಕಲಾವಿದರ ಬಗ್ಗೆ ಹೇಳ್ತಾ ಇದ್ದೇವೆ. ಕಲ್ಮಾಡಿ ಶೇಖರ್ ಪೂಜಾರಿ, ಇವರು ಕಳೆದ ಹಲವಾರು ವರ್ಷಗಳಿಂದ ಗಣಪತಿ ವಿಗ್ರಹವನ್ನ ತಯಾರು ಮಾಡ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಇವರು ನಮ್ಮ ಜೊತೆ ಇವತ್ತು ಭಾಗಿಯಾಗಿದ್ದಾರೆ. ಬನ್ನಿ, ಇವರ ಜೊತೆ ಮಾತುಕತೆಯನ್ನು ನಡೆಸೋಣ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸರ್, ಇಲ್ಲಿ ಬೇರೆ ಬೇರೆ ಭಂಗಿಯ ನಾವು ಗಣಪತಿ ಮೂರ್ತಿಗಳನ್ನ ನೋಡ್ತಾ ಇದ್ವಿ. ಎಷ್ಟು ವರ್ಷದಿಂದ ಸರ್ ಈ ಗಣಪತಿ ಮೂರ್ತಿಯನ್ನ ರೆಡಿ ಮಾಡ್ತಾ ಇದ್ದೀರಾ, ಅಂದ್ರೆ ತಯಾರು ಮಾಡ್ತಾ ಇದ್ದೀರಾ ಅಂತ? ಸುಮಾರು 40 ವರ್ಷದಿಂದ ಈ ಗಣೇಶನ ವಿಗ್ರಹವನ್ನು ನಾನು ಮಾಡ್ತಾ ಬರ್ತಾ ಇದ್ದೇನೆ. 40 ವರ್ಷಗಳಿಂದ ಕಲ್ಮಾಡಿ ಶೇಖರ್ ಪೂಜಾರಿಯವರು ಗಣಪತಿ ವಿಗ್ರಹವನ್ನ ರೆಡಿ ಮಾಡ್ತಾ ಇದ್ದಾರೆ. ಸರ್, ನೀವು ಮೊದಲು ವೃತ್ತಿಯಲ್ಲಿ ಶಿಕ್ಷಕರಾಗಿದ್ದವರು, ಸೊ ಈಗ ನೀವು ಈ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದ್ದೀರಾ ಸರ್, ಇದು ಹೇಗೆ ಅಂತ ಈ ಒಂದು ಮಾತನ್ನ ನಾನು ಕೇಳಬೇಕು. ನೀವು ಯಾವ ಶಾಲೆಯಲ್ಲಿ ಟೀಚ್ ಮಾಡ್ತಾ ಇದ್ದೀರಾ ಅದೇ ಶಾಲೆಯ ಪಕ್ಕದಲ್ಲಿ ಈಗ ನೀವು ಕೆಲಸ ಮಾಡ್ತಾ ಇದ್ದೀರಾ, ಇದು ನಿಮ್ಮ ಕನಸಾಗಿತ್ತಾ ಅಥವಾ ಬಯಸದೆ ಬಂದ ಭಾಗ್ಯ ಆಗಿತ್ತಾ ಅಂತ? ನಾನು ಇಲ್ಲಿಯ ಪಕ್ಕದಲ್ಲಿ ನೆಹರು ಪ್ರೌಢಶಾಲೆಯಲ್ಲಿ ಕಲಾ ಶಿಕ್ಷಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೆ. ಆ ಸಂದರ್ಭದಲ್ಲಿ ಇಲ್ಲಿಯ ಒಬ್ಬರು ಭಟ್ರು ಬಂದು ನಮಗೊಂದು ವಿನಾಯಕ ಆಗಬೇಕಿತ್ತು, ಮಾಡಬಹುದಾ ಅಂತ ಕೇಳಿದರು. ನಿಜವಾಗಿ ನಾನು ವಿನಾಯಕ ಮಾಡುವಲ್ಲಿ ಹೋಗಿ ನೋಡಿದ ವ್ಯಕ್ತಿನೂ ಅಲ್ಲ, ಆದರೆ ಕಲೆಯ ಜ್ಞಾನ ಇತ್ತು. ಹಾಗಾಗಿ ಮಾಡಬಹುದು, ಆದರೆ ಇಷ್ಟವರೆಗೆ ಮಾಡಲಿಲ್ಲ ಅಂತ ಹೇಳಿದೆ. ಅದಕ್ಕೆ ಅವರು ನೋಡು, ಈ ಸಲ ಒಂದು ಮಾಡಿ ಅಂತ ಪ್ರೋತ್ಸಾಹ ಕೊಟ್ಟರು. ಹಾಗಾಗಿ ಆ ವರ್ಷ ಒಂದು ಗಣಪತಿಯನ್ನು ಮಾಡಿದೆ. ಆ ನಂತರ 15-20 ಹೀಗೆ ಗಣಪತಿ ಜಾಸ್ತಿ ಆಗ್ತಾ ಬಂತು. ಮೊದಲ ಸಲ ನೀವು ಒಂದು ಗಣಪತಿಯನ್ನ ಮಾಡ್ತೀರಾ, ಮತ್ತೆ ನಿಮ್ಗೆ ಆರ್ಡರ್ ಬರ್ತದೆ 15-20 ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ಮೊದಲು ಮಾಡಿದ ಗಣಪತಿ ಅದರ ಅನುಭವ ಹೇಗಿತ್ತು ಅಂತ ನಾನು ಕೇಳಬೇಕು. ಯಾಕಂತ ಹೇಳಿದ್ರೆ ಮೊದಲು ನೀವು ಮಾಡಿರುವಂತದ್ದು ನಿಮ್ಗೆ ಒಬ್ರು ಹೇಳ್ತಾರೆ ನೀವು ಕೂಡ ಒಂದು ರೆಡಿ ಮಾಡಬಹುದು ಅಂತ ಹೇಳಿ. ಸೊ ಅದರ ಬಗ್ಗೆ ನಿಮ್ಮ ಅನುಭವದ ಬಗ್ಗೆ ನಮ್ಮ ಜೊತೆ ಹಂಚಿಕೊಳ್ಳಿ. ಅಲ್ಲಿ ಕಲೆಯಲ್ಲಿ ಕೆಲವರು ಸ್ವಲ್ಪ ಗುಟ್ಟು ಮಾಡೋದು ಇದೆ, ಕೆಲವರು ಸ್ವಲ್ಪ ಬ್ರಾಡ್ ಮೈಂಡ್ನಲ್ಲಿ ಎಲ್ರಿಗೂ ಹೇಳಿಕೊಡುವಂಥದ್ದು ಉಂಟು. ನಾನು ಪ್ರಥಮವಾಗಿ ಗಣಪತಿ ಮಾಡುವಾಗ ಒಳಗಿಂದ ಒಳಗೆ ಸ್ವಲ್ಪ ನನ್ನ ಹತ್ರ ಆಗ್ತದೋ ಇಲ್ವೋ, ಏನಾದರೂ ರೆಫರೆನ್ಸಿಗೆ ಇದ್ದರೆ ಒಳ್ಳೇದ ಅಂತ ಹೇಳಿಕೊಂಡು ಆಲೋಚನೆ ಮಾಡಿ ಒಂದು ಗಣಪತಿ ವಿಗ್ರಹ ಮಾಡಿ ಮಾರುವಂಥ ಒಂದು ಅಂಗಡಿಗೆ ಹೋದೆ. ಸಣ್ಣ ಸಣ್ಣ ಗಣಪತಿ, ಆ ಸಮಯದಲ್ಲಿ 20 ರೂಪಾಯಿ ಅದಕ್ಕೆ, ಅದು ಅಚ್ಚಿನ ಗಣಪತಿ. ಅದಕ್ಕೆ ಎಷ್ಟು ರೇಟ್ ಕೇಳಿದೆ, 20 ಹೇಳಿದರು. ಹಾಗಾದರೆ ಒಂದು ಕೊಡ್ಬೋದಾ ಕೇಳಿದೆ. ಅದು ಪೇಂಟಿಂಗ್ ಎಲ್ಲ ಆಗಲಿಲ್ಲಲ್ಲ, ಪೇಂಟಿಂಗ್ ನಾನು ಮಾಡ್ಕೊಳ್ತೇನೆ ಹೇಳಿದೆ. ಪೇಂಟಿಂಗ್ ನಾನು ಮಾಡ್ಕೊಳ್ತೇನೆ ಹೇಳಿದ ಕೂಡಲೇ ಅವರು, ಇವರು ಆರ್ಟಿಸ್ಟ್ ಅಂತೇಳಿ ಇಲ್ಲೆಲ್ಲ ಅದೆಲ್ಲ ಕೊಟ್ಟಾಗಿದೆ ಅಂತ ಹೇಳಿದರು. ಮತ್ತು ನಾನು ದೇವರ ಫೋಟೋ ಒಂದು ಎದುರಿಗೆ ಇಟ್ಟು ನನ್ನದೇ ಆದ ಕಲ್ಪನೆಯಲ್ಲಿ ಮಾಡಿದೆ. ಅದೇನೋ ದೇವರ ದಯೆಯಿಂದ ಸರಿ ಬಂತು. ಆ ನಂತರದಿಂದ ಹೀಗೆ ಮಾಡ್ತಾ ಇದ್ದೆ. ನಂತರದಿಂದ ನೀವು ಹೀಗೆ ಗಣಪತಿ ವಿಗ್ರಹವನ್ನು ಮಾಡ್ತಾ ಇದ್ರಿ. ಸರ್, ಈಗ ನಾವು ಹೇಳ್ತೇವೆ ಗಣಪತಿ ಮೂರ್ತಿಯನ್ನು ನೋಡಿದಾಗ ಎಷ್ಟು ಚಂದ ಇದೆ, ಬೇರೆ ಬೇರೆ ಭಂಗಿಗಳಲ್ಲಿ ಎಲ್ಲ ರೆಡಿ ಮಾಡ್ತಾರೆ. ಸೊ ಇದನ್ನು ಮಾಡಲಿಕ್ಕೆ ತುಂಬ ಪರಿಶ್ರಮ ಬೇಕಾಗ್ತದೆ, ತಾಳ್ಮೆ ಬೇಕಾಗ್ತದೆ, ಮತ್ತು ತುಂಬ ಟೈಮ್ ಕೂಡ ಬೇಕಾಗ್ತದೆ. ನಾವು ಇಷ್ಟು ಚಂದದ ಒಂದು ಗಣಪತಿ ಮೂರ್ತಿಯನ್ನು ನೋಡಿದಾಗ ನಮ್ಮ ಮನಸ್ಸಿನಲ್ಲಿ ತಟ್ಟನೆ ಮೂಡುವಂಥ ಪ್ರಶ್ನೆ ಅಂತ ಹೇಳಿದರೆ, ಯಾರು ಈ ಕಲೆಗಾರ, ಅಂದರೆ ಯಾರು ಕಲೆಗಾರನ ಕೈಚಳಕದಿಂದ ಈ ಮೂರ್ತಿ ರೆಡಿಯಾಗಿದೆ ಅನ್ನುವಂಥದ್ದು. ನಾನೀಗ ನಿಮ್ಮ ಹತ್ರ ಕೇಳಬೇಕು ಸರ್, ಈಗ ವಿಗ್ರಹವನ್ನು ನೀವು ರೆಡಿ ಮಾಡಲಿಕ್ಕೆ ಸೊ ಎಷ್ಟು ಸಮಯವನ್ನು ತೆಗೆದುಕೊಳ್ತೀರಾ, ಹಾಗೆ ಒಂದು ಸ್ಟಾರ್ಟಿಂಗಿಂದ ಫಿನಿಷಿಂಗ್ ಅಂದರೆ ಎಂಡಿಂಗ್ ತನಕ ಹಲವಾರು ಕೆಲಸಗಳಿರ್ತದೆ, ಮತ್ತು ಆ ಮಣ್ಣು ತರೋದ್ರಿಂದ ಹಿಡಿದು ಫಿನಿಷಿಂಗ್ ಆಗೋದ್ರ ತನಕ ಕೂಡ ಹಲವಾರು ಕೆಲಸಗಳಿರ್ತದೆ, ಅದ್ರ ಬಗ್ಗೆ ಡೀಟೇಲ್ಡ್ ಆಗಿ ನಮಗೆ ಹೇಳಬೇಕು ಸರ್, ನೀವು ಹೇಗೆ ಆ ಮೂರ್ತಿಯನ್ನು ರೆಡಿ ಮಾಡ್ತೀರಾ ಅಂತ. ಅಲ್ಲಿ ಸುಮಾರು ಒಂದು 3 ತಿಂಗಳ ಮೊದಲೇ ನಾನು ಮತ್ತು ನನಗೆ ಒಟ್ಟಿಗೆ ಕೆಲಸ ಮಾಡುವವರೆಲ್ಲ ಸೇರಿ ಆನೆಗುಡ್ಡೆಗೆ ಹೋಗಿ ಗಣಹೋಮ ಎಲ್ಲ ಮಾಡಿಸಿ ಅಲ್ಲಿಂದ ನಾವು ವ್ರತ ಸ್ಟಾರ್ಟ್ ಮಾಡ್ತೇವೆ. ಈ ಗಣೇಶ ವಿಗ್ರಹವನ್ನು ಮಾಡುವಾಗ ನಾವು ಸ್ವಲ್ಪ ವ್ರತದಲ್ಲಿ ಕೂತು ಮಾಡಿದರೆ ನಮಗೆ ನಮ್ಮ ಮನಸ್ಸಿಗೆ ಒಂದು ರೀತಿಯ ಇದು ಬರ್ತದೆ. ಹಾಗಾಗಿ ಅಲ್ಲಿ ಹೋಗಿ ಬಂದವರು ಇದು ವಿಗ್ರಹ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೇವೆ. ಅಲ್ಲಿ ಮಣ್ಣು ಈಗ ಮೊದಲೆಲ್ಲ ಮಲ್ಪೆಯಲ್ಲಿ ಸಿಗ್ತಿತ್ತು, ಮಡಿ ಮತ್ತು ಅಂಬಗಿಲಲ್ಲೆಲ್ಲ ಸಿಗ್ತಾ ಇತ್ತು. ಈಗ ಟೈಲ್ ಫ್ಯಾಕ್ಟ್ರಿಗಳೆಲ್ಲ ಹೆಚ್ಚಾಗಿ ಮುಚ್ಚುವುದರಿಂದ ಈಗ ಸೌಕೂರ್ ಬಳಿಯಲ್ಲಿ ಗುಲ್ವಾಡಿ ಅಂತ ಅಲ್ಲಿ ಹೋಗಿ ಆವೆ ಮಣ್ಣನ್ನು ತರ್ತೇವೆ. ಆವೆ ಮಣ್ಣು ತಂದು
ಅದು ಸಾಮಾನ್ಯ ಮಟ್ಟಿಗೆ ಹದವಾಗಿರ್ತದೆ, ಅದು ಟೈರ್ ಫ್ಯಾಕ್ಟ್ರಿಗೆ ಮಿಷನಿಗೆ ಹೋದದ್ದು. ಹಾಗಾಗಿ ಅದನ್ನು ಮೊದಲು ಇಲ್ಲಿ ಮಾಡಲಿಕ್ಕೆ ಶುರು ಮಾಡ್ತೇವೆ. ಈ ಸಾರ್ವಜನಿಕ ಎಲ್ಲ ಶುರು ಮಾಡುವಾಗ ಒಂದು ಅದಕ್ಕೆ ಮುಹೂರ್ತ ಅಂತ ಮಾಡಿ ಒಂದು ಪೂಜೆ ಎಲ್ಲ ಮಾಡಿ ಮನೆಯೆಲ್ಲ ಶುದ್ಧೀಕರಿಸಿ ಗಣಪತಿ ಮಾಡಲಿಕ್ಕೆ ಶುರು ಮಾಡ್ತೇವೆ. ಹಾಗೆ ಎಲ್ಲ ಸಣ್ಣ ಗಣಪತಿಯನ್ನು ಅಲ್ಲಿಂದ ಮಾಡಲಿಕ್ಕೆ ಶುರು ಮಾಡ್ತೇವೆ. ಮಾಡುವಾಗ ನಾವೊಂದು ಕಲ್ಪನೆ ಮಾಡಿಕೊಂಡಿರ್ತೇವೆ, ಇಂಥ ಭಂಗಿಯಲ್ಲಿ ಬಂದರೆ ಅದರ ಅನಾಟಮಿ ಎಲ್ಲ ಯಾವ ರೀತಿ ಬೆಂಡಾಗ್ತದೆ, ಅವರು ಹೀಗೆ ಕೂತ್ಕೊಳ್ಳುವಾಗ ಹೇಗೆ, ಇನ್ನೊಂದು ರೀತಿಯಲ್ಲಿ ಹೇಗೆ ಅಂತ ಹೇಳಿ ಅದನ್ನೆಲ್ಲ ನಾವು ಕಲ್ಪನೆ ಮಾಡಿಕೊಂಡು ಆ ಭಂಗಿಯನ್ನು ಮಾಡ್ತಾ ಹೋಗ್ತೇವೆ. ಕೆಲವು ಕಡೆಯವರು ಅವರು ಹೇಳ್ತಾರೆ, ಸರ್ ನಮಗೆ ಇಂತಿಂಥ ಭಂಗಿಯ ಗಣಪತಿ ಮಾಡಿ ಅಂತ ಹೇಳ್ತಾರೆ. ಅದಕ್ಕೆ ಸರಿಯಾಗಿ ಅದನ್ನು ಮಾಡ್ತೇವೆ. ನಮ್ಮ ಅಲೆಯೂರು ಸಾರ್ವಜನಿಕ ಗಣಪತಿ ಅದು 37 ವರ್ಷದ ಹಿಂದೆ, ಅಂದರೆ ನಾನು ಹೀಗೆ ರಾತ್ರಿ 12:30 ಹೊತ್ತಿಗೆ ಒಬ್ಬನೇ ಕೆಲಸ ಮಾಡ್ತಿರುವಾಗ ನನ್ನ ಪಕ್ಕದಲ್ಲಿ ನಾಗರಾಜ ಅಲೆಯವರು ಅಂತೇಳಿ ರಾಜಕೀಯದಲ್ಲಿದ್ದವರು, ಅವರು ಬಂದು ನನಗೆ ಒಂದು ಬೇಡಿಕೆ ಇಟ್ಟರು, ಮಾಸ್ಟ್ರೆ ನನಗೆ ಒಂದು ಗಣೇಶೋತ್ಸವ ಶುರು ಮಾಡೋಣಂತ ಆಸೆ ಉಂಟು, ಆದರೆ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ ಅಂತೇಳಿ. ಅಲ್ಲಿ ಬರೀ 4 ದಿವಸದ ಗ್ಯಾಪ್ ಇರೋದು, ನನ್ನ ಗಣಪತಿ ಎಲ್ಲ ಅಲ್ಲಲ್ಲೇ ಉಂಟು, ನನ್ನ ಏನೋ ಒಂದು ವಿಘ್ನೇಶ್ವರ ನನ್ನ ಬಾಯಲ್ಲಿ ಹೇಳಿಸಿದ ಏನೋ, ಆಯಿತು ಮಾಡುವ, ನಾನು ಫುಲ್ಲು ಸಪೋರ್ಟ್ ಮಾಡ್ತೇನೆ, ನನ್ನ ಲೆಕ್ಕದಲ್ಲಿ ಗಣೇಶ ವಿಗ್ರಹ ಸೇವೆಯಾಗಿ ಕೊಡ್ತೇನೆ. ಹಾಗೆ ಅಲ್ಲಿಯವರು ಶ್ರೀಧರ್ ಶೆಟ್ಟು, ಗಣಪತಿ ಕಿನಿ, ಸಂಜೀವ ಮಾಸ್ಟ್ರು ಇವ್ರದ್ದೊಂದು 3 ಪೂಜೆ ತಗೊಳ್ಳುವ, ಅಂದರೆ ಬರೀ ಸಣ್ಣ ಮಟ್ಟದಲ್ಲಿ ಒಂದು ಐಡಿಯಾ ಮಾಡಿದ್ದು. ಹಾಗಾದರೆ 4ನೇ ದಿವಸ ಸ್ವಲ್ಪ ಪಬ್ಲಿಕ್ ಇದು ಮಾಡಿ ಮಾಡುವಂತ ಹೇಳಿ ಅದರ ಮರು ದಿವಸನೇ ನಾವು ಎಲ್ಲ ಅದರ ಕಾರ್ಯಪ್ರವರ್ತನ ಆಗ್ತೇವೆ. ಎಲ್ಲಿ ಹೋದಲ್ಲೆಲ್ಲ ನಮಗೆ ಒಳ್ಳೆ ರೀತಿಯ ಸಪೋರ್ಟ್ ಬಂತು. ಹಾಗಾಗಿ ಗಣೇಶ ಉತ್ಸವ ಆವತ್ತು ನಾವು ಕಲ್ಪನೆ ಮಾಡಲಿಲ್ಲ, ಅಲ್ಲಿಯವರು ಸಾರ್ವಜನಿಕ ಗಣೇಶೋತ್ಸವ ಇಷ್ಟು ಬೃಹದಾಕಾರದಲ್ಲಿ ಬೆಳೀತದೆ ಅಂತ ನಾವು ಎನಿಸಲಿಲ್ಲ. ಆದರೆ ಈಗ ಅಲ್ಲಿಯ ಯುವಕರು ಅಷ್ಟೇ, ನಮ್ಮ ಗಣೇಶ ಗುಡಿ ಹತ್ತಿರ ಎಲ್ಲ ಯುವಕರು ಅಷ್ಟು ಒಂದು ದೇವರ ಸೇವೆ ತಮ್ಮ ಮೈಗೂಡಿಸಿಕೊಂಡು ಮಾಡ್ತಾ ಬರ್ತಾ ಇದ್ದಾರೆ. ಹಾಗಾಗಿ ನಾವು ಮನಸ್ಸು ಬಿಟ್ಟು ಶುದ್ಧ ಮನಸ್ಸಿಂದ ಮಾಡಿದರೆ ಆ ದೇವರ ಅನುಗ್ರಹವೂ ಅಲ್ಲಿ ಇರ್ತದೆ ಹೇಳುವಂಥದ್ದು ನನ್ನ ಒಂದು ಭಾವನೆ. ಹಾಗೆ ನಮ್ಮಲ್ಲಿ ಕೆಲಸ ಮಾಡುವವರು ಅಷ್ಟೇ, ಅಲ್ಲಿ ಜಯಕರ್ ಪೂಜಾರಿ ಅಂತೇಳಿ ಅವರು MIT ಸ್ಟಾಫು, ಅಲ್ಲಿಂದ ಬಂದವರು ಅಲ್ಲಿಗೆ ಕೆಲಸ ಬಿಟ್ಟು ಬಂದವರು ಸೀದಾ ಇಲ್ಲಿಯೇ ಬರ್ತಾರೆ. ಇಲ್ಲಿ ನನ್ನೊಟ್ಟಿಗೆ 9:30 ಗಂಟೆ ತನಕ ಇರ್ತಾರೆ. ಅಲ್ಲಿ ನಮ್ಮ ಉಮೇಶ್ ಆಚಾರ್ಯ ಅಂತೇಳಿ ಅವರು ಫರ್ನಿಚರ್ ವರ್ಕ್ ಎಲ್ಲ ಮಾಡುವವರು, ಅವರು ಅಷ್ಟೇ ಈ ಸಮಯದಲ್ಲೆಲ್ಲ ಸ್ವಲ್ಪ ರಜೆ ಮಾಡಿಯೇ ಬರ್ತಾರೆ. ಮತ್ತು ಇಲ್ಲಿ ಸುಬ್ಬು ನಾಯಕ್ ಅಂತೇಳಿ, ಅಲ್ಲಿ ವಿನೋದು, ನಟೇಶ್, ಚಂದ್ರಕಾಂತ್ ಇವರೆಲ್ಲ ಒಳ್ಳೆ ರೀತಿಯಲ್ಲಿ ಬರ್ತಾ ಇದ್ದಾರೆ. ನಮ್ಮದು ಮತ್ತೊಂದು ಆಸೆ ಅಂತು ನಮಗೆ ಪ್ರಾಯ ಆಗ್ತಾ ಬಂತು, ಇನ್ನು ಮುಂದೆ ಇದು ನಿಲ್ಲಬಾರ್ದು, ಬೇರೆಯವರನ್ನು ಮುಂದುವರಿಸ್ಕೊಂಡು ಹೋಗಬೇಕಂತ ಹೇಳುವ ದೃಷ್ಟಿಯಿಂದ ನಮ್ಮ ಉಮೇಶ್ ಆಚಾರ್ಯ ಮಗ ಪ್ರಣವ್ ಅಂತೇಳಿ ಒಂದು ಪ್ರೈಮರಿ ಹುಡುಗ, ಅವನು ಇಲ್ಲಿ ಬಂದು ನಮಗೆ ಹೆಲ್ಪ್ ಮಾಡಲಿಕ್ಕೆ ಬರ್ತಾ ಇದ್ದಾನೆ. ಸಾಧಾರಣ ಮಟ್ಟಿಗೆ ಒಂದು ಶೇಪ್ ಮಾಡಿದರೆ ಅದಕ್ಕೆ ನಮಗೆ ರೂಪ ಕೊಡಲಿಕ್ಕೆಲ್ಲ ಅನುಕೂಲ ಆಗ್ತದೆ. ಅವರು ಸ್ವಲ್ಪ ಇನ್ನು ಬಂದರೆ ಒಳ್ಳೆಯದು ಹೇಳುವ ರೀತಿಯಲ್ಲಿ ಬರ್ತಾ ಇದ್ದಾನೆ. ಮತ್ತೊಬ್ಬ ಜಿತ್ತೇನ್ ಅಂತ ಹೇಳಿ ಬರ್ತಾ ಇದ್ದ, ಮತ್ತು ಹೀಗೆ ಫ್ರೀ ಟೈಮ್ನಲ್ಲಿ ಬರ್ತಾರೆ. ಅದರಲ್ಲಿ ಪ್ರಣವಾಚಾರ್ಯ ಅಂತೂ ಬಹಳ, ಅವರ ಮನೆಯಲ್ಲಿ ಕೂತ್ಕೊಳ್ಳೋಕೆ ಕೇಳೋದಿಲ್ಲ, ಅಪ್ಪನೊಟ್ಟಿಗೆ ನಾನು ಬರ್ತೇನಪ್ಪ ಅಂತೇಳಿ ಇಲ್ಲಿ ಬಂದು ಇದು ಮಾಡ್ತಾ ಇದ್ದ. ಅಪ್ಪ ಒಂದು ಪಕ್ಷ ಇಲ್ಲಿ ಬಂದಿದ್ದರು, ನಾನು ರಿಕ್ಷಾ ಮಾಡಿಕೊಂಡು ಆದರೂ ಬರ್ತೇನೆ ಅಂತ ಅಷ್ಟು ಉಮೇದಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸರ್ ನೀವು ಹೇಳಿದ್ರಿ ಇದು ನಿಲ್ಲಬಾರ್ದು, ಇಲ್ಲಿಗೆ ಕಂಟಿನ್ಯೂ ಆಗಬೇಕು, ಪ್ರತಿ ವರ್ಷ ಗಣೇಶೋತ್ಸವಕ್ಕೆ ನಮ್ಮ ಕಡೆಯಿಂದ ಗಣಪತಿ ಮೂರ್ತಿಯನ್ನು ವಿಗ್ರಹವನ್ನು ನಾವು ರೆಡಿ ಮಾಡಿಕೊಡ್ಬೇಕು ಅಂತ ಹೇಳ್ತಾ ಇದ್ರ. ಇದಕ್ಕಿಂತ ಮುಂಚೆ ಸರ್ ನಿಮ್ಮ ಮನೆಯಲ್ಲಿ ಬೇರೆ ಯಾರಾದರೂ ಗಣಪತಿ ವಿಗ್ರಹವನ್ನು ತಯಾರು ಮಾಡ್ತಾ ಇದ್ರ ಅಥವಾ ನೀವೇ ಮೊದಲ? ನಮ್ಮ ಫ್ಯಾಮಿಲಿ ಸಾಧಾರಣ ಮಟ್ಟಿಗೆಲ್ಲ ಬಿಸ್ನೆಸ್ನವರೇ, ಅಂಗಡಿ ಅದಿದ್ದೆಲ್ಲ ಹೊಂದಿದವರು, ಈ ಕಲೆಗೆ ಸಂಬಂಧಪಟ್ಟವರು ನಮ್ಮಲ್ಲಿ ಯಾರೂ ಇರಲಿಲ್ಲ. ಏನೋ ಆ ದೇವರ ಅನುಗ್ರಹನೇ ಏನೋ ನನಗೊಂದು ಈ ಕಲೆ ಒದಗಿ ಬಂತು. ನಮಗೆ ದೈವದತ್ತವಾಗಿ ಬಂದಂಥ ಈ ಕಲೆಯನ್ನು ನಾವು ವಿಧಾನ ಮಾಡಬಾರ್ದಂತ ಹೇಳಿ ಅದನ್ನು ನಾನು ಕಂಟಿನ್ಯೂ ಮಾಡ್ತಾ ಬರ್ತಾ ಇದ್ದೇನೆ. ಈಗ ಬಹಳ ಒಳ್ಳೆ ರೀತಿಯಲ್ಲೆಲ್ಲ ನಮ್ಮ ಸಂಗಡಿಗರು ಎಲ್ಲ ಅದು ನನ್ನ ಕೆಲಸ ಅಂತ ಎನಿಸ್ಕೊಳ್ಳೋದಿಲ್ಲ, ಅವರು ದೇವರ ಕೆಲಸ ಅಂತ ಹೇಳಿ ಎಲ್ಲರೂ ಬಂದು ಮನಸ್ಸು ಬಿಚ್ಚಿ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಒಳ್ಳೆ ರೀತಿಯಲ್ಲಿ ಹೋಗ್ತದೆ. ಅದೇ ರೀತಿ ಸರ್ ಇನ್ನು ಚೌತಿ ಹತ್ತಿರ ಬಂತು ಅಂದಾಗ ಸ್ವಲ್ಪ ಟೆನ್ಷನ್ ಸ್ಟಾರ್ಟ್ ಆಗ್ತದೆ, ಇನ್ನೂ ರೆಡಿ ಆಗಲಿಲ್ಲ ಏನು ಮಾಡೋದು ಅಂತ ಹೇಳಿ. ಸರ್ ನಿಮಗೆ ಯಾವತ್ತಾದರೂ ಇದು ಅನುಭವಕ್ಕೆ ಬಂದಿತ್ತ ಹೇಗೆ ನಾನು ಕೇಳಬೇಕು? ನಾವು ಮಲಗಿದ್ರೂ ನಿದ್ದೆ ಬರೋದಿಲ್ಲ ಈ ಚೌತಿ ಟೈಮಿಗೆ. ಅದು
ದಿವಸಕ್ಕೊಂದು 10-15 ದಿವಸ ಉಂಟು ಹೇಳುವಷ್ಟರಲ್ಲಿ ನಮಗೆ ಟೆನ್ಷನ್ ಶುರುವಾಗ್ತದೆ. ಆಗ್ತದಾ ಇಲ್ವಾ, ಆಗ್ತದೆ ಇಲ್ವಾ, ಬೇರೆ ಕೆಲಸ ಆದರೆ ಅಯ್ಯೋ ಮಾರೆ ಹೀಗೀಗಾಯಿತು ನಾಳೆ ಖಂಡಿತ ಕೊಡ್ತೇನೆ ಅಂತ ಹೇಳ್ಬೋದು. ಈ ಕೆಲಸ ಆಗಲ್ಲ, 10 ನಿಮಿಷ ಕಾಯ್ದಿಲ್ಲ ಅಷ್ಟೇ, 1 ಗಂಟೆಗೆ ನಮಗೆ ಪ್ರಸಿದ್ಧ ಆಗಬೇಕು, ತಗೊಂಡು ಹೋಗ್ಬೇಕಂತ ಹೇಳಿ. ಹಾಗಾಗಿ ಮೊದಲನೇ ದಿವಸನೇ ಇದನ್ನೆಲ್ಲ ನಾವು ರೆಡಿ ಮಾಡಿ ಇಡಬೇಕು. ಅವರು ತಗೊಂಡೋಗ ಬರೀ ಒಂದು ದೃಷ್ಟಿ ಮಾಡಿ ಅವರಿಗೆ ಕೊಡಬೇಕು, ವಿನಃ ಅವರ ನನ್ನ ಎದುರಿನಲ್ಲಿ ನಾವು ಕೆಲಸ ಮಾಡುವ ಹಾಗೆ ಇಲ್ಲ. ಅದೇ ರೀತಿ ಸರ್, ಈ ವರ್ಷ ನೀವು ಎಷ್ಟು ಗಣಪತಿ ವಿಗ್ರಹವನ್ನು ರೆಡಿ ಮಾಡಿದ್ದೀರಾ ಅಂತ ಹೇಳಿ ಹೇಳಬೇಕು. ಸಾರ್ವಜನಿಕ ಒಂದು 12 ಕಡೆಗೆ ರಚನೆ ಮಾಡ್ತಾ ಇದ್ದೇನೆ. ಅದೇ ನಮ್ಮ ಅಲ್ಲಿಯವರು ಸಾರ್ವಜನಿಕ ಗಣೇಶ, ಅದು ನನ್ನ ಸೇವೆ. ಮತ್ತು ಮೂಡುಬೆಳ್ಳೆ, ಹಿರಿಯಡಕ, ಶಾಂತಿನಗರ, ಪ್ರಗತಿನಗರ, ಪ್ರಗತಿನಗರದಲ್ಲಿ ಲೇಬರ್ ಕಾಲೋನಿ ಅಂತ ಒಂದುಂಟು, ಹಾಗೆ ದೇಂದ್ರಕಟ್ಟೆ, ಮಣಿಪುರ, ಮತ್ತು ಕೊರಂಗರಬಾಡಿ, ಮಟ್ಟು, ಪಡುಕರೆ, ಕಿದಿಯೂರು, ಹೀಗೆ ಒಂದು 12 ಕಡೆ ಸಾರ್ವಜನಿಕ ಗಣಪತಿ ರಚನೆ ಮಾಡಿಕೊಡ್ತಾ ಇದ್ದೇನೆ. ಮತ್ತೊಂದು ಎಲ್ಲ ಮನೆ ಪೂಜೆಗೆ ಅಂತ ಒಂದು 25ರವರೆಗೆ ಸಣ್ಣ ಸಣ್ಣ ಗಣಪತಿ ಎಲ್ಲ ಇದೆ, ಅದನ್ನು ಮಾಡಿಕೊಡ್ತಾ ಇದ್ದೇನೆ. ಈಗ ವೀಕ್ಷಕರೇ, ನಾವು ನಮ್ಮ ಎದುರುಗಡೆ ಇಲ್ಲಿ ಸಣ್ಣ ಸಣ್ಣ ಗಣಪತಿ ಮೂರ್ತಿಗಳು ಇದೆ, ಅದೇ ರೀತಿ ನಾವು ಏನು ಕೂತ್ಕೊಂಡಿದ್ವಿ ಹಿಂದುಗಡೆ ಕೂಡ ಒಂದು ದೊಡ್ಡ ಗಣಪತಿಯ ಮೂರ್ತಿ ಇದೆ. ಸೊ ಇದು ಸರ್ ಎಷ್ಟು ದೊಡ್ಡ, ಅಂದರೆ ಎಷ್ಟು ಫೀಟ್ ಉಂಟು ಅಂತ ಹೇಳಿ ಹೇಳಬೇಕು? 3.5 ಫೀಟಿನಷ್ಟು ಉಂಟು. ಅಲ್ಲಿ ಹಿಂಬದಿಯಲ್ಲಿ ಮಾಡಿಟ್ಟದ್ದು ಒಂದು 5 ಫೀಟು, ಇದು ಒಂದು 5 ಫೀಟಿನಷ್ಟು ದೊಡ್ಡದುಂಟು. ನೀವು ಅದಕ್ಕೆ ಮತ್ತೆ ಬೆಳ್ಳಿಯ ಕಿರೀಟವನ್ನು ಕೂಡ ಹಾಕ್ತೀರಾ? ಅದಂದರೆ ಸಾಮಾನ್ಯವಾಗಿ ಈಗ ಸಾರ್ವಜನಿಕದಲ್ಲಿ ಹೆಚ್ಚಿನ ಈಗ ನಾವಲ್ಲಿ ತಲೆ ಎಲ್ಲ ಖಾಲಿ ಬಿಟ್ಟದ್ದು ಅದಕ್ಕೆ ಬೆಳ್ಳಿಯ ಕಿರೀಟನೇ ಉಂಟು. ಆ ಬೆಳ್ಳಿ ಕಿರೀಟ ಈಗ ನಾನಿಲ್ಲಿ ಸರಿಯಾಗಿ ಅಲ್ಲಿ ಸೆಟ್ ಆಗುವ ಹಾಗೆ ರಚನೆ ಮಾಡಿದ್ದೇನೆ. ತಗೊಂಡು ಹೋಗುವಾಗ ಕಿರೀಟ ಅಲ್ಲಿ ಇಟ್ಟು ಅವರಿಗೆ ಕೊಡ್ತೇವೆ, ಅವರು ಅಲ್ಲಿ ತಗೊಂಡೋಗಿ ಪೂಜೆ ಮಾಡ್ತಾರೆ. ಮತ್ತು ಬರೀ ಕಿರೀಟ ಮಾತ್ರ ಅಲ್ಲ, ಕೆಲವರದ್ದು ಬೆಂಡೊಳೆ, ಸೊಂಟಪಟ್ಟಿ, ಮತ್ತು ಕೈಗಡಗ, ಕಾಲ್ಗಡಗ, ಇದೆಲ್ಲ ಆಭರಣ ಎಲ್ಲ ಇದೆ, ಅದನ್ನೆಲ್ಲ ಅಲ್ಲೇ ಸೆಟ್ ಮಾಡ್ತೇವೆ ನಾವು. ಸರ್, ದೊಡ್ಡ ಗಣಪತಿ ಅಂದರೆ ನೀವು ಎಷ್ಟು ಫೀಟ್ ದೊಡ್ಡ ಗಣಪತಿಯನ್ನು ಮಾಡ್ತೀರಾ ಪ್ರತಿ ವರ್ಷ? ಚಿಕ್ಕ ಚಿಕ್ಕ ಗಣಪತಿಯನ್ನು ಮನೆಗಳಲ್ಲಿ ಇಡಲಿಕ್ಕೆ ನೀವು ರೆಡಿ ಮಾಡ್ತೀರಾ, ಅದೇ ರೀತಿ ಸಾರ್ವಜನಿಕ ಸ್ಥಳಗಳಲ್ಲಿ ದೊಡ್ಡ ಗಣಪತಿಯನ್ನು ಇಡ್ತಾರೆ. ಹೆಚ್ಚು ದೊಡ್ಡದಂದರೆ ಎಷ್ಟು ಹೈಟ್ ಇರ್ತದೆ? ಸಾಮಾನ್ಯ ಮಟ್ಟಿಗೆ ಇಲ್ಲಿ ನಾನು 5 ಫೀಟದ್ದು, ಜಾಸ್ತಿ ಮಾಡಲಿಕ್ಕೆ ಆಗುದಿಲ್ಲ ಅಂತಲ್ಲ. ಈಗ ನಮ್ಮ ಅಲ್ಲಿಯವರು ಸಾರ್ವಜನಿಕ ಗಣೇಶ ಗುಡಿ ಉಂಟು, ಅಲ್ಲಿ ನಾವು ವರ್ಷ ವರ್ಷ ದೊಡ್ಡದು ಮಾಡಿ ಹೋದರೆ ಮತ್ತೆ ಗುಡಿಯನ್ನೇ ಸ್ವಲ್ಪ ದೊಡ್ಡದು ಮಾಡಬೇಕಾಗ್ತದೆ. ಹಾಗಾಗಿ ಅಲ್ಲಿ ಒಂದು ಸೆಟ್ಟಿಂಗ್ ಮಾಡಿರ್ತೇವೆ ನಾವು, ಹಾಗಾಗಿ ವರ್ಷನೂ ಒಂದು 5 ಫೀಟಿನವರೆಗೆ, ಮೊದಲು ಸಣ್ಣದಿತ್ತು, ಈಗ 5 ಫೀಟಿನವರೆಗೆ ತಂದು ಅಲ್ಲಿ ನಿಲ್ಲಿಸಿದ್ದೇನೆ. ಅವರು ಸ್ವಲ್ಪ ದೊಡ್ಡದು ಮಾಡಿ ಹೇಳಿದರೆ ದೊಡ್ಡದು ಮಾಡ್ತೇವೆ, ಒಂದು 6-7 ಫೀಟಿನವರೆಗೂ ಮಾಡ್ಬೋದು, ಆದರೆ ಆರ್ಡ್ರ್ ಬಂದ ಹಾಗೆ ನಾವು ಮಾಡ್ತಾ ಇದ್ದೇವೆ. ಅದೇ ರೀತಿ ಚಿಕ್ಕ ಚಿಕ್ಕ ಗಣಪತಿಯನ್ನು ನಾವು ಬೇಗ ಮಾಡ್ಬೋದು, ಅಂದರೆ ಜಾಸ್ತಿ ಸಮಯ ಬೇಕಾಗುವುದಿಲ್ಲ ಅಂತ ಅನಿಸ್ತದೆ. ದೊಡ್ಡ ಗಣಪತಿಯನ್ನು ಮಾಡಲಿಕ್ಕೆ ತುಂಬ ಸಮಯ ಬೇಕಾಗ್ತದೆ. ಸೊ ಒಟ್ಟು ಎಷ್ಟು ಸಮಯಗಳನ್ನು ನೀವು ತಗೊಳ್ತೀರಾ ಅಂತ? ಸಾಮಾನ್ಯ ಮಟ್ಟಿಗೆ ನಾವು ಒಂದು 3 ತಿಂಗಳ ಮೊದಲೇ ಇಲ್ಲಿ ಪ್ರಾರಂಭ ಮಾಡ್ತೇವೆ. ಇದರಲ್ಲಿ ಸ್ವಲ್ಪ ವೆದರನ್ನು ಹೊಂದ್ಕೊಂಡಿದೆ. ನಾವು ಸ್ಟಾರ್ಟಿಂಗ್ನಲ್ಲಿ ಜೋರು ಮಳೆ ಇತ್ತು, ಜೋರು ಮಳೆ ಇರುವಾಗ ನಾವು ಗಣಪತಿ ಮಾಡೋದು ಒಳಗಾದರೂ ಆ ಹೊರಗಿನ ಮಳೆಯ ಮಾಯಿಶ್ಚರ್ ಒಳಗೆ ಬಂದು ನಾವು ಇಡೀ ಗಣಪತಿ ಮಾಡಿಟ್ಟು ಒಳಗೆ ಹೋಗಿ ಹೊರಗೆ ಬರ್ತಾರೆ, ಎಳೆದು ನೆಲದಲ್ಲಿ ಕೂತಿರ್ತದೆ, ಅಂದರೆ ಆ ಮೇಲಿನ ಪಶೆ ಎಲ್ಲ ಕೆಳ ಬಂದು ಇದಾಗಿರ್ತದೆ. ಮತ್ತು ಈ ಟೈಮ್ಗೆ ಹಾಗಲ್ಲ, ಈ ಟೈಮ್ನಲ್ಲಿ ಈಗ ಮಾಡಿದ್ದು ಇನ್ನೊಂದು ಗಳಿಗೆಯಲ್ಲಿ ಅದು ಮಣ್ಣು ಗಟ್ಟಿಯಾಗಿರ್ತದೆ. ನಾವು ಮೇಯ್ನ್ ಆಗಿ ಸರ್ ಆ ಮಣ್ಣು ಗಟ್ಟಿಯಾಗಲಿಕ್ಕೆ ಬಿಡಬಾರ್ದಲ್ವಾ? ಸೊ ಗಟ್ಟಿ ಆದರೆ ಅದು ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಅದಕ್ಕೆ ಹೇಗೆ ಮಾಡ್ತೀರಾ? ಏನಾದರೂ ಅದಕ್ಕೆ ಹಾಕಿರ್ತೇವೆ ಅಷ್ಟೇ. ಈಗ ಮಣ್ಣು ಸ್ವಲ್ಪ ಹದ ಮಾಡಿ ಅದಕ್ಕೆ ಡ್ರೈ ಆಗದಾಗೆ ಒದ್ದೆ ಬಟ್ಟೆ ಹಾಕಿರ್ತೇವೆ. ಈಗ ಮಾಡೆಲ್ ಎಲ್ಲ ಆದದ್ದಕ್ಕೆ ಸ್ವಲ್ಪ ಸ್ಪ್ರೇ, ನೀರು ಸ್ಪ್ರೇ ಮಾಡ್ತೇವೆ ಅಷ್ಟೇ ಒಣಗದಾಗೆ. ಅದೇ ರೀತಿ ಸರ್ ನೀವು ಆವಾಗ ಮಾತಾಡುವಾಗ ಹೇಳಿದ್ರೆ ಕೆಲವೊಮ್ಮೆ ರಾತ್ರಿ 12:30 ತನಕ ಎಲ್ಲ ಕೂತ್ಕೊಂಡು ನಾವು ಕೆಲಸ ಮಾಡಿದ್ದು ಉಂಟು ಅಂತ ಹೇಳಿ, ಮತ್ತೆ ಹಾಗೆ ಚೌತಿ ಹತ್ರ ಬಂತು ಅಂದಾಗ ನೀವು ಹೇಳಿದ್ರ ನಿದ್ದೆನೆ ಬರುವುದಿಲ್ಲ ಅಂತ. ಸೊ ಹೇಗೆ ನೀವು ರಾತ್ರಿ ಪೂರ್ತಿ ಕೆಲಸ ಮಾಡ್ತೀರಾ, ಹೇಗೆ ಇಲ್ಲೇ ಇದ್ಕೊಂಡು ನೀವು? ಅಲ್ಲ ಮೊದಲೆಲ್ಲ ರಾತ್ರಿ ಪೂರ್ತಿ ಅಲ್ಲ, ರಾತ್ರಿ ಪೂರ್ತಿ ಕೆಲಸ ಮಾಡಿದರೆ ಮರು ದಿವಸಕ್ಕೆ ಕಷ್ಟ ಆಗ್ತದೆ. ಹಾಗಾಗಿ ಡೈಲಿ 1-1.5 ಗಂಟೆ ರಾತ್ರಿವರೆಗೆ ಹೆಚ್ಚಾಗಿ ನಾವು ಕೂತ್ಕೊಂಡು ಇಲ್ಲಿ ಕೆಲಸ ಮಾಡ್ತೇವೆ. ಮತ್ತು ನಮ್ಮ ಸಂಗಡಿಗರು ಎಲ್ಲ ಅವರಿಗೆ ಸ್ವಲ್ಪ ಮೊದಲಾದರೆ ಇಲ್ಲಿ ಹತ್ತಿರ ಮನೆ ಇತ್ತು, ನನ್ನೊಟ್ಟಿಗೆ ಯಾವಾಗಲೂ ಇಲ್ಲಿ ಕೆಲಸ ಮಾಡ್ತಿದ್ರು. ಈಗ ಅವ್ರ ಮನೆ ಸ್ವಲ್ಪ ದೂರ ಆಗ್ಲಿಕ್ಕೆ ಹೋಗಿ 1-9:30 ಗಂಟೆಗೆ ಅವ್ರ ಮನೆ ಹೋಗ್ತಾರೆ,
ಬೆಳಿಗ್ಗೆ ಬೇಗ ಬರ್ತಾರೆ. ಸರ್, ನಿಮ್ಮ ಮನೆ ಕಲ್ಮಾಡಿ, ಸೊ ನೀವು ಈಗ ಅಲೆ ಊರಲ್ಲಿ ನೀವಿರೋದು, ಸೊ ಡೈಲಿ ನೀವು ಕಲ್ಮಾಡಿಯಿಂದ ಬಂದು ಹೋಗ್ತೀರಾ ಅಥವಾ ಇನ್ನು ಲಾಸ್ಟ್ ಅಂದ್ರೆ ಕೆಲಸದ ಟೈಮಲ್ಲಿ ಇಲ್ಲೇ ಸ್ಟೇ ಆಗ್ತೀರಾ ಹೇಗೆ? ಅದೇ ಕೆಲಸದ ಟೈಮ್ ಅಂದರೆ ಒಂದು 2-3 ತಿಂಗಳಿಂದ ನಾನು ಇಲ್ಲೇ ಸ್ಟೇ ಆಗ್ತೇನೆ. ಮನೆಗೆ ಹೋಗಿ ಬರ್ತೇನೆ, ಮಧ್ಯಾಹ್ನ ಹೋಗಿ ಅರ್ಧಿ ಊಟ ಮಾಡಿ ರಾತ್ರಿ ಊಟ ತಗೊಂಡು ಬಂದು ಇಲ್ಲೇ ಸ್ಟೇ ಆಗ್ತೇನೆ. ಮತ್ತು ತುಂಬ ಕೆಲಸ ಇದೆ, ಈಗ ಒಂದು 2-3 ದಿವಸದಿಂದ ಮನೆಗೆ ಹೋಗಲಿಲ್ಲ. ಮಗನ ಹತ್ರ ತಗೊಂಡು ಬಾ ಅಂತ ಹೇಳಿದ್ದೇನೆ. ಮಧ್ಯಾಹ್ನ ಇಲ್ಲಿ ಹೋಟ್ಲಲ್ಲಿ ಮಾಡಿದೆ, ರಾತ್ರಿಗೆ ಮಗ ತಗೊಂಡು ಬಂದು ಕೊಟ್ಟು ಹೋಗ್ತಾರೆ. ಹಾಗಾಗಿ ನನಗೆ ಮನೆಯಲ್ಲಿ ಆಗಲಿ ಎಲ್ಲಿಯೂ ಯಾವುದೇ ರೀತಿಯ ಮನೆಯಲ್ಲಿ ನನ್ನ ಈ ಕೆಲಸಕ್ಕೆ ಮಿಸಸ್ ಆಗಲಿ ಮಕ್ಕಳಾಗಲಿ ಯಾರೂ ಅಡ್ಡಿ ಬರೋದಿಲ್ಲ. ಊರಿನವರೆಲ್ಲ ಒಳ್ಳೆಯ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇಷ್ಟವರೆಗೆ ಬಹಳ ಒಳ್ಳೆ ರೀತಿಯಲ್ಲಿ ನಡೀತಾ ಉಂಟು. ಸೊ ಅದೇ ರೀತಿ ಸರ್, ಇನ್ನು ಬೇರೆ ಬೇರೆ ಬಗೆಯ ಗಣಪತಿಗೆ ಬೇರೆ ಬೇರೆ ಹೆಸರುಗಳನ್ನು ಇಡ್ತಾರೆ, ಸೊ ನೀವು ಯಾವ ಹೆಸರೆಲ್ಲ ಇಡ್ತೀರಾ, ಸೊ ಆ ಹೆಸರುಗಳ ಬಗ್ಗೆ ನಮಗೆ ಹೇಳ್ಬೋದಾ? ಉದಾಹರಣೆಗೆ ಒಂದು ನಾಟ್ಯ ಗಣಪತಿ ಅಂತ ಇದೆ, ನಾಟ್ಯದ ಭಂಗಿಯಲ್ಲಿ ಬಿಡಿಸುವಂಥದ್ದು. ಆನೆಯ ಮೇಲೆ ಕೂತ ಗಣಪತಿ, ಇಲಿಯ ಮೇಲೆ ಮೂಚಿಕ ವಾಹನ, ಹಾಗೆ ದ್ವಿಜ ಗಣಪತಿ, ಅಲ್ಲಿ 3 ತಲೆ ಎಲ್ಲ ಮಾಡಿಕೊಂಡು ಹೇರಂಬ ಗಣಪತಿ ಅಂತ ಹೇಳಿ ಅದು 5 ತಲೆ ಇರ್ತದೆ, ಫ್ರಂಟಿಗೆ ಮತ್ತು ಆಚೆಚ್ಚೆ 2, ಅದು ಹೀಗೆಲ್ಲ ಅದು ಒಂದೇ ಕುತ್ತಿಗೆಯಲ್ಲಿ 5 ಇದು ಬರುವ ಹಾಗೆ, ಅದು ಸಿಂಹದ ಮೇಲೆ ಕೂತಂತಹ ಗಣಪತಿ, ಅದಕ್ಕೆ ಹೇರಂಬ ಗಣಪತಿ ಅಂತ ಹೇಳ್ತಾರೆ. ಹಾಗೆ ನಮ್ಮ ಕೆಲವು ನಾನು ಬೇರೆ ಬೇರೆ ಅಲಂಕಾರದಲ್ಲಿ ಮಾಡ್ತೇನೆ. ಕಳೆದ ಸಲ ಕೊಲ್ಲೂರು ಮೂಕಾಂಬಿಕೆ ಕೂತ ಭಂಗಿಯಲ್ಲಿ ಮಾಡಿದ್ದೆ. ಒಂದು ವರ್ಷ ತಿರುಪತಿ ವೆಂಕಟರಮಣ ದೇವರ ಅಲಂಕಾರ ಬರೋ ಗಣಪತಿಯೇ ಮಾಡ್ತೇನೆ, ಅದಕ್ಕೆ ಅಲಂಕಾರ ಮಾತ್ರ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾ ಬರ್ತಾ ಇದ್ದೇನೆ. ಅದೇ ರೀತಿ ಸರ್, ನಾನು ನಿಮ್ಮ ಬಗ್ಗೆ ಒಂದು ಕಥೆಯನ್ನು ಕೇಳಿದ್ದೇನೆ, ಸೊ ಅದನ್ನು ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಲವು ವರ್ಷಗಳ ಹಿಂದೆ ಆಗಿರ್ಬೋದದು, ನೀವು ಚೌತಿಗೆ ಹೀಗೆ ಗಣಪತಿ ಮೂರ್ತಿಯನ್ನು ಮಾಡ್ತಾ ಇರ್ತೀರಾ, ಇನ್ನು ಚೌತಿ ಇನ್ನೇನು ಹತ್ರ ಬಂತು, ಅವಾಗ ಇನ್ನೂ ಫಿನಿಶ್ ಆಗಲಿಲ್ಲ, ಸೊ ನಾಳೆ ನಾಡ್ದು 2 ದಿನ ಬಿಟ್ಟರೆ ಇನ್ನೇನು ಚೌತಿ ಬರ್ತದೆ, ಸೊ ಏನು ಮಾಡೋದಪ್ಪ ಅಂತ ಟೆನ್ಷನಲ್ಲಿ ನೀವು ಏನು ಕೆಲಸ ಮಾಡ್ತಾ ಇರ್ತೀರಂತೆ. ಸೊ ಆವಾಗ ನಿಮಗೆ ಯಾರೋ ಒಬ್ಬರು ಬಂದು ತುಂಬ ಹಸಿವಾಗ್ತಾ ಇದೆಯಲ್ಲ ತಿಂಡಿ ತಿನ್ನು ಅಂತ ಹೇಳಿಕೊಡ್ತಾರಂತೆ, ಸೊ ಅದು ಏನು ಕತೆ ಸರ್, ಅದು ನೀವು ಹೇಳಬೇಕು. ಅದು ಅದಂದರೆ ನಾವು ಚೌತಿಯ ಮೊದಲನೇ ದಿವಸ ಒಂದು 5-8 ಮಂದಿ ಎಲ್ಲ ರಾತ್ರಿ ಬೆಳಗಿನವರೆಗೆ ಕೂತು ಕೆಲಸ ಮಾಡ್ತಾ ಇರ್ತೇವೆ. ಅದೊಂದು ವರ್ಷ ಏನೋ ಗೊತ್ತಿಲ್ಲ ನನಗೆ, ಆ ಕೂತು ಕೆಲಸ ಮಾಡುವವರಿಗೆ ಮಧ್ಯದಲ್ಲಿ ಏನಾದರೂ ಫುಡ್ ಕೊಟ್ಟರೆ ಅವರಿಗೆ ಸ್ವಲ್ಪ ಬಲ ಬರ್ತದೆ, ನನಗೂ ನೆನಪಿಲ್ಲ ಅವರಿಗೂ ಗೊತ್ತಿಲ್ಲ. ಸಾಧಾರಣ ಒಂದು 2 ಗಂಟೆ ರಾತ್ರಿಗೆ ಸರ್ ಏನಿಲ್ವ ಕೇಳ್ತಾ ಇದ್ದಾರೆ, ನನಗೆ ಎಂತ ಮಾಡಬೇಕಂತಲೇ ಗೊತ್ತಾಗಲಿಲ್ಲ. 2 ಗಂಟೆ ರಾತ್ರಿ ಎಲ್ಲಿ ಹೋಗೋದು, ನಾನು ಈ ಟೆನ್ಷನಲ್ಲಿ ಅದನ್ನು ಮರ್ತೇ ಬಿಟ್ಟಿದ್ದೆ, ಎಂತ ಮಾಡೋದಂತ ಗೊತ್ತಾಗಿದೆ. ಮತ್ತೆ ಒಬ್ಬರನ್ನು ಒಬ್ಬೊಬ್ಬರೇ ಮಲಗಲಿಕ್ಕೆ ಶುರು ಮಾಡಿದರು, ಒಬ್ಬರನ್ನು ಎಬ್ಸುವಾಗ ಇನ್ನೊಬ್ಬ ಮಲಗೋದು, ಅವರನ್ನು ಎಬ್ಸ ಇನ್ನೂ ಕಡೆಗೆ ನಾನು ಮಲಗುವ ಪರಿಸ್ಥಿತಿ, ನಾಳೆ ಬಂದವರ ಹತ್ರ ಬೈಕ್ ಹೇಳಿಸ್ಕೋಬೇಕಾದಿತ್ತು ಅಂತ ಹೇಳಿಸಿ ಕೂತಿದ್ದೇನೆ ಅಷ್ಟೇ. ಅಲ್ಲಿ ಪಕ್ಕದ ಮನೆಯವರು ನನಗೇನು ಕ್ಲೋಸ್ ಇರಲಿಲ್ಲ, ಒಂದು ಇಷ್ಟು ದಪ್ಪ ಇದರಲ್ಲಿ ದೋಸೆ ಮಾಡಿಕೊಂಡು ಚಹಾ ಮಾಡಿಕೊಂಡು ತಗೊಂಡು ಬಂದರು. ನನಗೆ ಒಮ್ಮೆಲೆ ಶಾಕ್, ಇದು ದೇವರೇ, ಅದು ಮುಳುಗೋವನಿಗೆ ಒಂದು ಹುಲ್ಲು ಗಾಡಿ ಸಿಕ್ಕಿದ್ರು ಇದಾಗ್ತದೆ ಅಂತ ಹೇಳಿದ ಹಾಗೆ ನಮಗೆ ಅದು ಎಲ್ಲಿಂದ ಗಣಪತಿ ನಮಗೆ ಕಳಿಸಿದ ಹೇಳುವ ರೀತಿಯಲ್ಲಿ ಆಯಿತು. ಎಲ್ಲ ಒಂದು 4-5 ದೋಸೆ ಎಲ್ಲ ಹೊಡೆದು ಬೆಳಗಾಗುವಷ್ಟರಲ್ಲಿ ನಮ್ಮ ಕೆಲಸ ಎಲ್ಲ ನಿರ್ವಿಘ್ನವಾಗಿ ಆಯಿತು. ಹಾಗಾಗಿ ಅವರನ್ನು ನಾನು ಯಾವತ್ತೂ ನೆನಪಿಸ್ಕೊಳ್ತೇನೆ, ಯಾಕೆ ನಾವು ಹೇಳಿ ಮಾಡುವವರು ಬೇರೆ, ನಮ್ಮ ಹತ್ರ ಹೇಳದೇ ಅವರೇನೋ ನಾವು ಮಾತಾಡುವಾಗ ಕೇಳಿಕೊಂಡ್ರ ಎಂಥದ್ದು ಗೊತ್ತಿಲ್ಲ, ಅದು ಮತ್ತೇನೊಂದು ಹತ್ತಿರದ ಸಂಬಂಧ ಅಂತಲೇ ಇಲ್ಲ, ಆದ್ರಿಂದ ಅಷ್ಟು ಮಾಡಿಕೊಂಡು ಮಾಡಿದ್ದಾರೆ. ಅದೇ ಎಲ್ಲರೂ ಕೂಡ ಹಸಿವಿನಿಂದ ಇದ್ರು, ಅವ್ರ ಹತ್ರ ಅವರು ಕೇಳ್ತಾರೆ ನಿಮ್ಮ ಹತ್ರ ಸರ್ ಏನು ಇಲ್ವಾ ತಿನ್ಲಿಕ್ಕೆ, ಏನು ಇಲ್ವಾ ಕೆಲಸ ಮಾಡ್ಬೇಕು ಅಲ್ಲ ಅಂತ ಹೇಳಿ. ಸೊ ಏನೋ ಒಂದು ಋಣಾನು ಬಂದನೇನೋ, ಆ ಹೊತ್ತಿಗೆ ಆ ಮನೆಯ ಅವರ ಹುಡುಗಿ ಇನ್ನೂ ನಮ್ಮಲ್ಲಿ ಹೆಲ್ಪ್ ಮಾಡಲಿಕ್ಕೆ ಬರ್ತಾ ಇತ್ತು. ಈ ಕಲಾ ಪ್ರತಿಭಾ ಶೇಖರ್ ಅಲೆಯವರು ಅಂತೇಳಿ ಅವರು ಸುಮಾರು 10 ನನ್ನೊಟ್ಟಿಗೆ ಶಾಲೆಯಲ್ಲಿ ನನ್ನ ಸ್ಟೂಡೆಂಟು, ಇಲ್ಲಿ ಗಣಪತಿ ಮಾಡುವಾಗಲೂ ಅವರು ಇದ್ದರು. ಮತ್ತು ಕಡೆಗೆ ನನಗೆ ಈ ಇದು ಸಿಕ್ಕಿದ್ದು, ಅವರಿಗೆ ಆ ಟೈಮ್ನಲ್ಲಿ ಏನು ಇದಿರಲಿಲ್ಲ, ಒಂದು ಬರೀ ಮನೆ ಹತ್ತಿರ ಅಂತ ಇತ್ತು. ಈಗ ಆ ಗಣಪತಿ ಅನುಗ್ರಹದಿಂದಲೇ ಏನು ಅದೇ ಮನೆಯ ಹುಡುಗಿಯನ್ನು
ಕಲಾತ ಚಂದ್ರಶೇಖರ್ ಅವರು ಮದುವೆ ಆದರು. ಅಂದರೆ ಅವರ ಒಂದು ಮನಸ್ಸಿಗೆ ಸರಿಯಾಗಿ ಅಲ್ಲಿ ಏನೋ ಒಂದು ರೀತಿ ಇದಾಯಿತು. ಹಾಗೆ ಸರ್, ಇದೊಂದು ಎಷ್ಟು ವರ್ಷಗಳ ಹಿಂದೆ ನಡೆದಂತಹ ಘಟನೆ ಅಂತ? ಸುಮಾರು ಒಂದು 10-20 ವರ್ಷದ ಹಿಂದೆ ನಡೆದಿರ್ಬೋದು. ಹಾಗೆ ಬೇರೆ ಬೇರೆ ಸಮಯದಲ್ಲಿ ಇದಾಗಿರ್ತದೆ. ಒಂದು ವರ್ಷ ಹಾಗೆ ಗೆಲ್ತ ಮುಗಲಿಲ್ಲ, ಜನ ಸಿಗುವುದಿಲ್ಲ, ಎಂತ ಮಾಡೋದಂತ ಟೆನ್ಷನಲ್ಲಿದ್ದೆ. ನನ್ನ ಸ್ಟೂಡೆಂಟೇ ಒಬ್ಬ ಡ್ರಾಯಿಂಗ್ ಡಿಪ್ಲೊಮಾ ಎಲ್ಲ ಮಾಡ್ತಾಯಿದ್ದ, ಆದರೂ ನನ್ನ ಹತ್ರ ನಾನು ಡ್ರಾಯಿಂಗ್ ಡಿಪ್ಲೊಮಾ ಮಾಡ್ತಿದ್ದೇನೆ ಸರ್ ಅಂತಲೂ ಹೇಳಲಿಲ್ಲ. ಚೌತಿಗೆ ಒಂದು 10-15 ದಿವಸ ಇರುವಾಗ ಸೀದ ಬಂದ. ಸರ್ ಏನು ಮರ ಏನು ಬಂದ? ಅಲ್ಲ ಸರ್, ಗಣಪತಿ ಮಾಡಲಿಕ್ಕೆ ಕಲಿಯುವಂತ ಬಂದದ್ದು ಹೇಳಿದ. ಗಣಪತಿ ಎಲ್ಲ ಮಾಡಿ ಆಯ್ತು ಮರ, ಇನ್ನು ಪೇಂಟಿಂಗ್ ಮಾತ್ರ ಹೇಳಿದೆ. ಆ ಪೇಂಟಿಂಗ್ ಆದರೆ ಪೇಂಟಿಂಗ್ ಸರ್ ಅಂತ ಹೇಳಿ ಅಂತೂ ಒಂದು ದಿವಸ ಮೊದಲೇ ಬರಲಿಕ್ಕೆ ಹೋಗಿ ನನಗೆ ಒಳ್ಳೆ ರೀತಿ ಇದು ಮಾಡಲಿಕ್ಕೆ ಆಯಿತು. ಸರ್, ನೀವು ಕಳೆದ 40 ವರ್ಷಗಳಿಂದ ಅದೆಷ್ಟೋ ಗಣಪತಿಯ ವಿಗ್ರಹಗಳನ್ನು ತಯಾರು ಮಾಡಿದ್ದೀರಾ. ಚಿಕ್ಕ ಚಿಕ್ಕ ಗಣಪತಿ ಆಗಿರ್ಬೋದು, ದೊಡ್ಡ ಗಣಪತಿ ಆಗಿರ್ಬೋದು. ಕಲ್ಮಾಡಿ ಶೇಖರ್ ಪೂಜಾರಿ ಅಂತ ಹೇಳಿದರೆ ಎಲ್ರಿಗೂ ಕೂಡ ಚಿರಪರಿಚಿತ, ಒಳ್ಳೆಯ ಕಲಾವಿದರು ಕೂಡ ಅಂತ ಅನ್ನುವಂಥ ಮಾತು ಕೂಡ ಬರ್ತದೆ. ಸೊ ಇಷ್ಟು ವರ್ಷಗಳಲ್ಲಿ ನೀವು ಮಾಡಿದಂತಹ ನಿಮ್ಮ ಕೆಲಸದ ಅನುಭವ, ಇದೊಂದು ಬಯಸದೆ ಬಂದ ಭಾಗ್ಯ ಅಂತ ಹೇಳ್ಬೋದು. ಒಂದು ದೇವರ ಕೆಲಸ ಮಾಡಲಿಕ್ಕೆ ನಾವು ಪುಣ್ಯ ಮಾಡಿರಬೇಕು, ಅಂಥದ್ರಲ್ಲಿ ಅಂತಹ ಪುಣ್ಯ ನಿಮಗೆ ಸಿಕ್ಕಿದೆ ಸರ್. ಈಗ ಒಂದು ಕಥೆಯನ್ನು ಕೂಡ ನೀವು ಹೇಳಿದ್ರಿ, ಒಂದು ಹಸಿವಾಗ್ತಾ ಉಂಟು, ಪಕ್ಕದ ಮನೆಯವರು ಬಂದು ತಿಂಡಿಯನ್ನು ತಂದು ಕೊಟ್ಟಿರ್ದಾಗಿರ್ಬೋದು. ಸೊ ಹಲವಾರು ಸಂಗತಿಗಳು, ಹೀಗೆ ಹಲವಾರು ಸಂಗತಿಗಳು ಬೇರೆ ಬೇರೆ ಕಡೆಗಳು ಕೂಡ ನಡೆದಿರ್ತದೆ. ಯಾಕಂತೇಳಿದ್ರೆ ಇವ್ರು ಮಾಡ್ತಾ ಇರುವಂಥದ್ದು ದೇವರ ಕೆಲಸ ಅಲ್ವಾ. ಸೊ ಅದೇ ರೀತಿ ಕೊನೆಯದಾಗಿ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ನಿಮ್ಮ ಈ ವೃತ್ತಿಯ ಬಗ್ಗೆ? ಇಲ್ಲಿ ಏನು ಆ ವಿಘ್ನೇಶ್ವರನ ಕೃಪೆ. ಕೆಲಸಲ ನಮ್ಮ ಅಲೆಯೋರು ಗಣಪತಿಯನ್ನು ನಾನು ಲಾಸ್ಟಿಗೆ ಮಾಡೋದು, ಅಂದರೆ ಇದು ನಮ್ಮದೇ ಸೇವೆ. ಅದು ತಗೊಂಡು ಹೋಗ್ಲಿಕ್ಕೆ ಬರುವಾಗ ಅವರು ಲೇಟ್ ಆಗ್ತದೆ. ಹೊರಗೆ ಹೋಗುವವ್ರದ್ದೆಲ್ಲ ಒಮ್ಮೆ ರೆಡಿ ಮಾಡಿಟ್ಟು ಮತ್ತೆ ಕಡೆಗೆ ಅಲ್ಲಿ ಅಲೆಯೋರು ಗಣಪತಿ ಮಾಡೋದು. ಒಂದು ವರ್ಷ ಅದೇ ತಿರುಪತಿ ಅಲಂಕಾರದ ಗಣಪತಿ ಮಾಡುವಾಗ ರಾತ್ರಿ ಹೊತ್ತಿಗೆ ಅಲ್ಲಿ ಸಮಿತಿಯವರಿಲ್ಲಿ ಬಂದು ನೋಡುವಾಗ ವಿಗ್ರಹ ಮಣ್ಣಿನಲ್ಲಿ ಉಂಟು. ಅವರಿಗೆ ನನಗೆ ಹೇಳಲಿಕ್ಕೆ ನಾನು ಟೀಚರ್ ಅವರಿಗೆಲ್ಲ ಮತ್ತೆ ಏನು ಮಾಡೋದಂತ ಗೊತ್ತಾಗಲಿಲ್ಲ. ಹೋಗಿ ಅವರಷ್ಟಕ್ಕೆ ಅವರು ಮಾತಾಡ್ತಿದ್ರಂತೆ, ಏನು ಮರ ನಾಳೆ ಪ್ರತಿಷ್ಠೆಗೆ ನಾವು ಬೇರೆ ಗಣಪತಿ ತರಬೇಕಾಗ್ತದೆ, ಏನೋ ಅಲ್ಲಿ ಬರೀ ಮಣ್ಣಿನಲ್ಲಿ ಉಂಟಂತೇಳಿ. ಬೆಳಿಗ್ಗೆ ಬೇಗ 5 ಗಂಟೆ ಬಂದು ನೋಡ್ತಾರೆ, ಇಲ್ಲಿ ಗಣಪತಿ ರೆಡಿಯಾಗಿದೆ. ಅವರಿಗೆ ಒಮ್ಮೆಲೆ ಶಾಕ್. ಆ ನಂತರದಿಂದ ಅವರು ಅದರ ಬಗ್ಗೆ ನನ್ನ ಹತ್ರ ಕ್ವಶನ್ ಮಾಡೋದೇ ಇಲ್ಲ, ಅದು ಆಗ್ತದೆ ಆಗ್ತದೆ ಅಂತ ಹೇಳಿ. ಈಗ ಕೆಲವರು ಹೇಳೋದು ಏನು ಮಾಡ್ತಾ ಇನ್ನು ಕೆಲವೇ ದಿವಸ ಉಂಟು. ನಾನು ಹೇಳಿದೆ ಅವನ ಕೆಲಸ ಅವನು ಮಾಡಿಸ್ಕೊಳ್ತಾನೆ, ನಾವು ಮಾಡುವಂಥದ್ದೇನು ಅಲ್ಲ ಅಂತೇಳಿ. ಹಾಗೆ ಅದು ದೇವರ ಕೆಲಸ ಅಲ್ವಾ, ದೇವರೇ ಮಾಡಿಸ್ಕೊಳ್ತಾರೆ, ಅದು ಯಾವುದೇ ರೀತಿಯ ನಾವು ಟೆನ್ಷನನ್ನು ಮಾಡ್ಕೊಳ್ಬಾರ್ದು ಅಂತ ಹೇಳಿ ಹೇಳ್ತೇವೆ. ಓಕೆ ಸರ್, ಹಾಗೆ ಇವತ್ತು ನಾವು ನಿಮ್ಮ ಬಗ್ಗೆ ತಿಳಿದುಕೊಂಡ್ವಿ, ಹಾಗೆ ಇಲ್ಲಿರುವಂತಹ ಹಲವಾರು ಗಣಪತಿ ವಿಗ್ರಹಗಳನ್ನು ನೋಡಿದ್ವಿ, ಒಂದಕ್ಕೊಂದು ತುಂಬ ಚಂದವಾಗಿ ಮೂಡಿ ಬಂದಿದೆ. ಸರ್, ಅದೇ ರೀತಿ ತಮಗೂ ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವುದಕ್ಕೆ ತುಂಬು ಹೃದಯದ ಧನ್ಯವಾದಗಳು. ವೀಕ್ಷಕರ, ಇಷ್ಟೊತ್ತು ನಾವು ಕಲ್ಮಾಡಿ ಶೇಖರ್ ಪೂಜಾರಿ ಅವರ ಜೊತೆ ಮಾತಾಡಿದ್ವಿ. ಅವರು ತಯಾರು ಮಾಡಿರುವಂತಹ ಗಣಪತಿ ವಿಗ್ರಹವನ್ನು ಅವರು ತೋರಿಸಿದ್ರು, ಅದೇ ರೀತಿ ಅದರ ಬಗ್ಗೆ ಕೂಡ ಮಾತಾಡಿದ್ರು, ಮತ್ತು 40 ವರ್ಷಗಳ ಅವರ ಅನುಭವದ ಬಗ್ಗೆನೂ ಕೂಡ ನಮ್ಮ ಜೊತೆ ಹಂಚಿಕೊಂಡ್ರು. ನಮಗಂತೂ ತುಂಬಾ ಖುಷಿಯಾಯಿತು ಅವ್ರ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತನಾಡಿರುವುದು. ಹಾಗೆ ಮತ್ತೊಮ್ಮೆ ದೈಜುಗರ್ಡ್ ವಾಹಿನಿಯ ಎಲ್ಲ ವೀಕ್ಷಕರಿಗೆ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜುಗರ್ಡ್ 24x7. ಗಣಪತಿ ಗುರು ಸಂತ ಗದಿಂ